ವರದಿ ಜಾರಿಗೆ ಬರಲೇಬೇಕು 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 ಅಂತರಾಜ್ಯ ವರದಿ ಆಯೋಗ ಜಾರಿಗೆ ಬೇಕು ಬರಲೇಬೇಕು ಬರಲೇಬೇಕು ಅಂತರಾಜ್ಯ ವರದಿ ಆಯೋಗ ಜಾರಿಗೆ ಬರಲೇಬೇಕು 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 ಅಂತರಾಜ್ಯ ವರದಿ ಆಯೋಗ ಜಾರಿಗೆ ಬರಲೇಬೇಕು 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 ವೈಜ್ಞಾನಿಕವಾಗಿ ಕಾಂತರಾಜ ವರದಿ ಬಿಡುಗಡೆ ಆಗಲೇಬೇಕು ವೈಜ್ಞಾನಿಕವಾಗಿ ಕಾಂತರಾಜ ವರದಿಗಳನ್ನು ಬಿಡುಗಡೆ ಆಗಲೇಬೇಕು ಹೋರಾಟ ಸಿದ್ದರಾಮಯ್ಯರವರು ಮುಖ್ಯಮಂತ್ರಿಗಳಾಗಿದ್ದಾಗ ಕಾಂತರಾಜ್ ಒಬ್ಬ ನ್ಯಾಯವಾದಿಗಳ ನೇತೃತ್ವದಲ್ಲಿ ಹಿಂದುಳಿದ ವರ್ಗಗಳ ಇಡಿ ರಾಜ್ಯದ ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ಒಂದು ಆಯೋಗ ರಚನೆ ಮಾಡಿದರು ಆಯೋಗ ತನ್ನ ವರದಿಯನ್ನ ಸ್ವಲ್ಪ ಹೆಚ್ಚುಕಡಿಮೆ 98-99% ವರದಿ ತಯಾರು ಮಾಡಿತ್ತು ಯಾವ್ಯಾವುದೋ ಕಾರಣಗಳಿಂದ ಅವರ ಮೇಲೆ ಬಂದಂತ ಒತ್ತಡದ ಹಿನ್ನೆಲೆಯಲ್ಲಿ ಅವರು ಆ ಸಂದರ್ಭದಲ್ಲಿ ಅದನ್ನ ಸ್ವೀಕಾರ ಮಾಡಲಿಲ್ಲ ಅದು ದುರಂತ ಅಂತ ಭಾವನೆ ಆದರೆ ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯರವರು ಆ ವರದಿಯನ್ನ ಸ್ವೀಕಾರ ಮಾಡಿದ್ದಾರೆ ಆದರೆ ಅದನ್ನ ವರದಿ ಪಡೆದಿದ್ದಾರೆ ಅದರ ವಿಶ್ಲೇಷಣೆಯನ್ನ ಇದೇ ತಿಂಗಳು 18ನೇ ತಾರೀಕಿಗೆ ಕ್ಯಾಬಿನೆಟ್ ನಲ್ಲಿ ಇಟ್ಕೊಂಡು ತೀರ್ಮಾನ ಮಾಡ್ತಾರಂತಕ್ಕಂತದ್ದು ನಮಗೆ ಬಂದಂತ ವರದಿ ಪತ್ರಿಕೆಗಳ ಮುಖಾಂತರ ಈ ಸಂದರ್ಭ ನಾವು ಹೇಳ್ತಕ್ಕಂತದ್ದು ಇಷ್ಟೇ ಪ್ರತಿ ಪ್ರಪಂಚಾದ್ಯಂತ ಪ್ರತಿ 10 ವರ್ಷಕ್ಕೊಮ್ಮೆ ಈ ತರದ ಆಯೋಗಗಳನ್ನು ರಚನೆ ಮಾಡಿ ಎಲ್ಲೆಲ್ಲಿ ಜನರಿಗೆ ಕಷ್ಟ ಆಗಿದೆಯೋ ಯಾವ ಯಾವ ಧರ್ಮದವರಿಗೆ ಜಾತಿಯವರಿಗೆ ಅನ್ಯಾಯ ಆಗಿದೆಯೋ ಅಂತಕ್ಕಂತದನ್ನ ವಿಶ್ಲೇಷಣೆ ಮಾಡಿ ಅವರಿಗೆ ನ್ಯಾಯ ದೊರಕಿಸತಕ್ಕಂತದ್ದು ಸರ್ವೇ ಸಾಮಾನ್ಯ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದ ಸತತವಾಗಿ ಪ್ರತಿ 10 ವರ್ಷಕ್ಕೊಮ್ಮೆ ಜಾತಿ ಗಣತಿ ಮಾಡ್ತಾನೆ ಇದ್ದರು ಕೇಂದ್ರ ಸರ್ಕಾರದ ಯಾವುದೋ ಕಾರಣಕ್ಕಾಗಿ ಮುಂದೂಡಲ್ಪಟ್ಟಿದೆ